ಕಳಸ ತಾಲೂಕಿನ ತೋಟದೂರು ಗ್ರಾಮ ಪಂಚಾಯಿತಿಗೆ ಬರುವ ತನ್ನೋಡಿ ಆಲ್ಗೋಡು ಗ್ರಾಮದ ನಿವಾಸಿಗಳಾದ ವಾಸುದೇವ್ ಮತ್ತು ಎಕೆ ದೇವಪ್ಪ ಎಕೆ ಪರಮೇಶ್ ಇವರ ಜಮೀನಿನಲ್ಲಿ ಅಡಿಕೆ ಮತ್ತು ಬಾಳೆ ಕಾಫಿ ಗಿಡಗಳನ್ನು ಕಾಡಾನೆ ನಾಶ ಮಾಡಿದೆ. ದಿನನಿತ್ಯ ಕೃಷಿಕರು ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದಕ್ಕೂ ಸ್ಪಂದಿಸದ ಅಧಿಕಾರಿಗಳು ಈ ಭಾಗದಲ್ಲಿ ಕಾಡಾನೆಯ ಹಾವಳಿ ನೋಡಿ ಬೇಸತ್ತ ಗ್ರಾಮಸ್ಥರು. ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾವನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ಮಲೆನಾಡಿಗರ ಧ್ವನಿ. ಇಲ್ಲಿ ಗೇಟ್ ಹತ್ರ ಬೇಲಿ ದಾಟಿ ಬುಡಾಕಿ ಇಲ್ಲಿ ಇಳಿದು ನಂದು ಸಣ್ಣ ಅಡಿಕೆ ಗಿಡ ತೋಟ ಇದೆಯಲ್ಲ ಅಲ್ಲಿಗೆ ಬಂದು ಬಾಳೆ ಎಲ್ಲ ಸ್ವಲ್ಪ ತಿಂದು ಅಡಿಕೆ ಗಿಡ ಎಲ್ಲ ಸ್ವಲ್ಪ ಮುರಿದೋಗಿದೆ. ಬಾಳೆ ಅಡಿಕೆ ಗಿಡ ಆದರೆ ಬಂದಿದೆ ಎಷ್ಟೊತ್ತಿಗೆ ಅನ್ನೋದು ಗೊತ್ತಿಲ್ಲ. ಇನ್ನೇ ರಾತ್ರಿ ಅಲ್ಲಿ ಪರಮೇಶ್ ಅಣ್ಣಂದ ದೊಡ್ಡ ಅಡಿಕೆ ಮರ ಇದೆಯಲ್ಲ ಅದರಲ್ಲೇ ಬಂದಿದೆ ಬಾಳೆ ಇದ್ದು ಅಲ್ಲಿ. ಎಲ್ಲರೂ ರಾತ್ರ ಮಾರ ತಿರ್ಗತೀನಿ ನಿಂಗೆ ಹಾಕ್ಬಿಟ್ಟು ಹುಡ್ಕೋದೆ ನೀನು ಹಾಕ್ಬಿಟ್ಟು ಹುಡುಗಲ್ಲ ನಾನು ರಾತ್ರಿ ಪಟಾಕಿ ಹಾಕಿದ್ದು ಹೇಳಿ ಮತ್ತು ಮಾಡಿ ಮಂಜಿ ಕ್ಷಣ ಕ್ಷಣದ ಸುದ್ದಿಗಳನ್ನು ಸುದ್ದಿಯನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.